ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಲ್ಲಂಗಡಿ ಹಣ್ಣು. ಒಂದು ದಿನ ಚಂದ್ರಕಾಂತ ತುಂಬಾ ಬೇಸರದಿಂದ ಮನೆಗ್ ಬಂದ್ಲು. ಅದನ್ನು ನೋಡಿದ ಸೂರ್ಯಕಾಂತ, ಏನೇ ಇದು, ನಿನ್ ಮುಖ ನೋಡಕ್ಕೆ ಸೀದೋಗಿರೋ ಸೀಗಡಿ ತರಾನೇ ಇದೆ, ಏನ್ ನಿನ್ ಕತೆ? ಏನ್ ಹೇಳಕ್ ಹೇಳ್ತೀರಾ ಅತ್ತೆ, ಈ ಸಲನು ಬೆಳೆ ಹೋಯ್ತು, ಕೃಷಿ ಚೆನ್ನಾಗ್ ಆಗತ್ತೆ ಅನ್ಕೊಂಡು ಎರಡ್ ಮೂರ್ ಸಲ ಗೊಬ್ಬರ ಹಾಕ್ತೆ ನಾನು, ಆದ್ರೂ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂತ ಹೇಳುವಾಗ ಸೂರ್ಯಕಾಂತಂ ಸೊಸೆ ಕಡೆ ನೋಡಿ, ಏನೇ ನೀನು, ಯಾರಾದ್ರೂ ಅಷ್ಟು ಸಲ ಗೊಬ್ಬರ ಹಾಕ್ತಾರೇನೆ, ನೀನು ಹುಳ ಹೋಗ್ಸೋದಲ್ಲ ಬೆಳೆನೇ ಹಾಳ್ ಮಾಡ್ಬಿಟ್ಟೆ ಕಣೆ, ನಿನಗ್ ವ್ಯವಸಾಯ ಕೂಡ ಮಾಡಕ್ ಬರಲ್ಲ ಅಂತ ನಂಗ್ ಅರ್ಥ ಆಯ್ತು. ತನ್ನ ಒಡವೆ ತನಗ್ ವಾಪಸ್ ಬರುತ್ತೆ ಅನ್ನೋ ಆಸೆಯಿಂದ ಚಂದ್ರಕಾಂತ, ಹೌದತ್ತೆ, ಇವಾಗ ಏನ್ ಮಾಡ್ಬೇಕು ನನಗ್ ಅರ್ಥ ಆಗ್ತಿಲ್ಲ. ಸಾಲ ಕೊಟ್ಟವ್ರ ಹತ್ರ ಬೆಳೆ ಚೆನ್ನಾಗಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಏನ್ ಮಾಡೋದು, ನನ್ನ ಒಡವೆನು ನನ್ನ ಹತ್ರ ಇಲ್ಲ ಈಗ, ಅದಿದ್ರೆ ಅಡ ಇಟ್ಟಾದ್ರೂ ಕೊಡ್ತಿದ್ದೆ. ಚಂದ್ರಕಾಂತ ಪ್ಲಾನ್ ತಿಳಿದ ಸೂರ್ಯಕಾಂತ ಬುದ್ಧಿವಂತಿಕೆಯಿಂದ, ಅಯ್ಯೋ ಹಂಗ, ಸರಿ ಬಿಡು, ನಾನ್ ನಿನ್ಗೆ ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಹಣ್ಣು ಬೆಳೆ ಕೊಡೋಣ ಅನ್ಕೊಂಡೆ, ನೀನೇನೋ ನಿನ್ ಒಡವೆ ಕೊಟ್ರೆ ಸಾಕು ಅಂತಿದ್ಯಾ, ಸರಿ ಬಿಡು, ನಾನ್ ನಿನ್ ಒಡವೆನೆಲ್ಲ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೇಳಿದ ಚಂದ್ರಕಾಂತ, ಏನು ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಅನ್ ಬೆಳೆನ ಅಂತ ಆಶ್ಚರ್ಯ ಪಟ್ಲು. ಅರೆ ಅತ್ತೆ, ನೀವು ವಯಸ್ಸಲ್ಲಿ ದೊಡ್ಡವರು, ನೀವ್ ಹೇಳಿದ ಮಾತ್ ಕೇಳ್ಬೇಕಾಗಿರೋದು ನಮ್ ಚಿಕ್ಕವರ ಕರ್ತವ್ಯ. ಆ ಒಡವೆಲ್ಲೇನಿದೆ ಹೇಳಿ, ನನ್ನ ಹತ್ರ ಇದ್ರೆ ಏನು, ನಿಮ್ಮ ಹತ್ರ ಇದ್ರೆ ಏನು? ಆ ಬಂಗಾರದ ಕಲ್ಲಂಗಡಿ ಅನ್ ಬೀಜ ನನ್ ಕೈಲ್ ಕೊಟ್ರೆ ಈಗ್ಲೇ ಹೋಗಿ ಹೊಲದಲ್ಲಿ ಚೆಲ್ ಬಿಟ್ ಬರ್ತೀನಿ, ನಿಮ್ ಮಗ ಕೂಡ ಅಲ್ಲೇ ಇದಾರೆ ಅಂತ ಕೇಳಿದ್ಲು. ಸೊಸೆ ದುರಾಸೆ ನೋಡಿ ನಕ್ಕಿದ ಸೂರ್ಯಕಾಂತ, ಸರಿ ಹಾಗಿದ್ರೆ ಇರು, ಆ ಬೀಜ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಕೆಲವು ಕಲ್ಲಂಗಡಿ ಬೀಜಗಳನ್ನ ತಂದು ಚಂದ್ರಕಾಂತಳಿಗೆ ಕೊಟ್ಟರು. ಅದನ್ನು ನೋಡಿದ ಚಂದ್ರಕಾಂತ, ಇದೇನಿದು, ಇದ್ ನೋಡಕ್ಕೆ ಮಾಮೂಲ್ ಬೀಜ ತರನೇ ಇದೆ, ಇದ್ರಿಂದ ಬಂಗಾರದ ಬೀಜದ ಕಲ್ಲಂಗಡಿಯನ್ನು ಹೇಗ್ ಬರುತ್ತೆ ಅಂತ ಕೇಳಿದ್ಲು. ಆಗ ಸೂರ್ಯಕಾಂತ, ಇಲ್ ನೋಡು, ಇದು ಮ್ಯಾಜಿಕ್ ಸೀಡ್ಸ್, ಇದನ್ನ ತಗೊಂಡೋಗಿ ನೀನು ಹೊಲದಲ್ಲಿ ಹಾಕಿದ್ರೆ ನಾಳೆ ಅಷ್ಟರಲ್ಲಿ ಒಳ್ಳೆ ಬೆಳೆ ಬರುತ್ತೆ, ಆದ್ರೆ ಆ ಹಣ್ಣನ್ನ ಒಬ್ಬ ಮಹಾತ್ಮನೇ ತಿನ್ಬೇಕು, ಅವ್ರು ತಿಂದು ಉಗಿಯೋ ಬೀಜಾನೇ ಬಂಗಾರದ ಬೀಜ ಆಗೋದು. ಅದನ್ ಕೇಳಿದ ಚಂದ್ರಕಾಂತ ಮನಸ್ಸಲ್ಲಿ, ಏನು ಮ್ಯಾಜಿಕ್ ಸೀಡ್ಸ್, ಒಂದು ಕಾಯಿಗೆ ನೂರ್ ಬೀಜ ಅಂತ ಲೆಕ್ಕ ಹಾಕಿದ್ರು ಎಲ್ಲಾ ಬೆಳೆನು ಅವ್ರ ಕೈಯಲ್ಲೇ ತಿನ್ಸ್ಬಿಟ್ರೆ ಇನ್ನು ನನ್ ದುಬೈ ಸೇತರ ಚಿನ್ನದ ಕಾರಲ್ಲೇ ಓಡಾಡ್ಬೋದು ಅಂದಂಗೆ ಅಂತ ಅನ್ಕೊಂಡು, ಮತ್ತೆ ಆ ಮಹಾನ್ ಭಾವ ಯಾರು ಅಂತ ನನಗೆ ಗೊತ್ತಾಗುತ್ತೆ, ಅದನ್ನು ನೀವೇ ಹೇಳ್ಬಿಡಿ ಅಂತ ಕೇಳಿದ್ಲು. ಆವಾಗ ಸೂರ್ಯಕಾಂತ, ಎಲ್ಲಾನು ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತೀಯ, ಆ ಗೋಲ್ಡನ್ ಸೀಡ್ಸ್ ಇಟ್ಕೊಂಡು ಕಿರೀಟ ಮಾಡ್ಕೊಂತೀಯ ಏನು, ಆದ್ರೂ ಏನೋ ಕೇಳ್ತಿದ್ಯಾ ಅಂತ ಹೇಳ್ತೀನಿ ತಗೋ, ಅವ್ರಿಗೆ ತುಂಬಾ ಸಹನೆ ಇರ್ಬೇಕು, ಒಂದ್ ಸ್ವಲ್ಪನು ದುರಾಸೆ ಇರಬಾರ್ದು, ತಿನ್ನೋ ಬೀಜ ಅಥವಾ ಉಗಿಯೋ ಬೀಜ ಬಂಗಾರನೇ ಆದ್ರೂ ಅದನ್ನ ತಗೊಂಬನ್ ನಿನಗೆ ಕೊಡೋ ಅಷ್ಟು ದೊಡ್ಡ ಮನ್ಸಿರ್ಬೇಕು ಅಂತ ಹೇಳಿದ್ರು. ಅದನ್ ಕೇಳಿದ ಚಂದ್ರಕಾಂತ, ಅನ್ಕೊಂಡೆ ಇದೇನಿದು, ಏನ್ ಕೊಂಕು ಹೇಳ್ದೆ ಬೀಜನ ಈ ರೀತಿ ನನ್ ಕೈಲಿ ತಗೊಂಬಂದ್ ಕೊಡ್ತಿದಾರೆ ಅಂತ. ಈಗ ಸ್ವಾಮಿ ಅವರು ಎಲ್ಲಿದಾರೋ ಏನೋ ಅಂತ ಹುಡುಕ್ಬೇಕಾಗಿದೆ ಅಂತ ಅನ್ಕೊಂಡು ಹೊಲಕ್ಕೋಗಿ ಆ ಬೀಜನೆಲ್ಲ ಚೆಲ್ಬಿಟ್ ಬಂದ್ಲು. ಮರುದಿನ ಹೋಗ್ ನೋಡಿದ್ರೆ ಆ ಬೆಳೆ ಅಷ್ಟು ಫಲ ಕೊಟ್ಟಿತ್ತು, ಎಲ್ ನೋಡಿದ್ರು ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣು ಇತ್ತು. ಅದನ್ನು ನೋಡಿದ ರವಿ, ಅಪ್ಪಾ ಎಷ್ಟು ಒಳ್ಳೆ ಬೆಳೆ ಬಂದಿದ್ಯೋ, ಈಗ ಈ ಕಾಯಿಗಳನ್ನೆಲ್ಲ ತಗೊಂಡೋಗಿ ಮಾರಿದ್ರೆ ಅದರಿಂದ ಬಂದಿರೋ ದುಡ್ಡಿಂದ ಎಲ್ಲಾ ಸಾಲಗಳು ತೀರಿಸ್ಕೊಂಡ್ ಬಿಡ್ಬೋದು ಅಂತ ಅನ್ಕೊಂಡ. ಅನ್ಕೊಂಡಿದ ತಕ್ಷಣ ಆ ಹಣ್ಣನ್ನೆಲ್ಲ ಕುಯ್ದು ಅದನ್ನ ಮಾರೋದಕ್ಕೆ ಸಿದ್ಧ ಮಾಡ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಂದ್ರಕಾಂತ ಅದನ್ನು ನೋಡಿ, ನಿಲ್ಸಿ ನಿಲ್ಸಿ, ಈ ಹಣ್ಣೆಲ್ಲ ಮಾರಾಟಕ್ಕಲ್ಲ, ಮೊದ್ಲು ಈ ಹಣ್ಣನ್ನ ಊರಲ್ಲಿರೋ ಸ್ವಾಮಿಗೆ ತಿನ್ನಿಸ್ಬೇಕು, ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ಅವಾಗ ಬೇಕಾದ್ರೆ ಇದನ್ ಮಾರ್ಬೋದು ಅಂತ ಜೋರಾಗಿ ಕಿರ್ಚ್ಕೊಂಡು ಆ ಕಲ್ಲಂಗಡಿ ಹಣ್ಣ ತಗೊಳಕ್ ಬಂದವ್ರನ್ನೆಲ್ಲ ಕಳಿಸ್ಬಿಟ್ಲು. ಅದನ್ನು ನೋಡಿದ ರವಿ ಏನು ಮಾತಾಡದೆ ಮೌನದಿಂದ ಎಂಟಿ ಹೇಳ್ದಾಗೆ ಊರಲ್ಲಿರೋ ಎಲ್ಲಾ ಸ್ವಾಮಿಗಳಿಗೂ ಒಂದೊಂದು ಪೀಸ್ನ ಕುಯ್ದು ಕೊಟ್ಟ. ಮಧ್ಯ ಮಧ್ಯದಲ್ಲಿ ಅವನು ಆ ಕಲ್ಲಂಗಡಿ ಹಣ್ಣ ತಿನ್ಬೇಕು ಅಂತ ನೋಡಿದಾಗ ಚಂದ್ರಕಾಂತ ಇಲ್ಲ ತಿನ್ಬಾರ್ದು ಅಂತ ಹೇಳಿದ್ಲು. ಆ ರೀತಿ ಅವರೆಲ್ಲರೂ ಕಲ್ಲಂಗಡಿ ಹಣ್ಣ ತಿಂದು ಆ ಬೀಜನ ಉಗಿದ್ರು ಯಾವೊಂದು ಬೀಜಾನು ಬಂಗಾರವಾಗಿ ಬದಲಾಗಿಲ್ಲ. ಅದ್ರಲ್ಲಿದ್ದ ಅರ್ಧ ಬೆಳೆ ಖಾಲಿ ಆದ್ರೂ ಒಂದ್ ಬೀಜ ಕೂಡ ಬಂಗಾರವಾಗಿ ಬದಲಾಗಿಲ್ದೇ ಇರೋದನ್ನ ನೋಡಿ ಚಂದ್ರಕಾಂತಾಳಿಗೆ ತುಂಬಾ ಬೇಜಾರಾಯ್ತು.
ಇದೇನಿದು, ಇಷ್ಟು ಹಣ್ಣುಗಳನ್ನ ತಿನ್ಸಿದ್ರು ಒಂದೇ ಒಂದು ಬೀಜ ಕೂಡ ಬಂಗಾರ ಆಗಿಲ್ಲ. ಈ ಊರ್ನಲ್ಲಿ ಒಬ್ರು ಕೂಡ ಮಹಾತ್ಮರಿಲ್ವಾ? ಇಲ್ಲ, ನಮ್ಮತ್ತೆ ನನ್ನ ಬಕ್ರ ಮಾಡಿದ್ರ ಏನು ಅಂತ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಚಂದ್ರಕಾಂತ ಗಂಡ ರವಿ ಇನ್ನೊಂದು ಕಲಂಗಡಿಯನ್ ತುಂಡನ್ನ ತಿನ್ನಕ್ ಹೋದಾಗ ಚಂದ್ರಕಾಂತಂ ಅವನ್ನ ತಡೆದ್ಬಿಟ್ಟು ಅದರಲ್ಲಿದ್ದ ಬೀಜನೆಲ್ಲ ತೆಗೆದು ಇನ್ನೊಂದು ಕಲಂಗಡಿ ಹಣ್ಣ ತುಂಡಿಗೆ ಆ ಬೀಜನ ಅಂಟಿಸಿ ಇನ್ನೊಂದು ಸ್ವಾಮಿಗೆ ಕೊಟ್ಟಳು. ಅದನ್ನು ನೋಡಿದ ರವಿ, ಚೆನ್ನಾಗಿ ಹೋಗಿ ಈ ಕಾಯಿಗಳನ್ನೆಲ್ಲ ಮಾರಿದ್ರೆ ಇರೋ ಬರ ಸಾಲ ಎಲ್ಲ ತೀರಿರದ. ನನ್ನ ಹೆಂಡ್ರಿಗೆ ಏನಾಗಿದ್ಯೋ, ಹುಚ್ಚುಚ್ಚಾಗ ಹಾಡ್ದವಳೆ ಅಂತ ಬೇಜಾರು ಮಾಡ್ಕೊಂಡು ಆ ಕಲಂಗಡಿ ಹಣ್ಣ ತುಂಡನ್ನ ಕಚ್ಕೊಂಡು ತಿಂದ. ಅದ್ರಲ್ಲೊಂದು ಬೀಜ ಸಿಕ್ಕಿದ್ರಿಂದ ಅದನ್ನ ಉಗ್ದ. ಆ ಉಗದಿದ್ ಬೀಜ ಹಾಗೆ ಹಾರ್ಕೊಂಡು ಚಂದ್ರಕಾಂತ ಮುಂದೆ ಬಂಗಾರದ ಬೀಜ ಆಗಿ ಬದ್ಲಾಯ್ತು. ಅದನ್ನು ನೋಡಿದ ಚಂದ್ರಕಾಂತ ಆ ಬಂಗಾರದ ಬೀಜ ಎಲ್ಲಿಂದ ಬಂತು ಅಂತ ನೋಡಿದಾಗ ಅವಳ ಗಂಡ ರವಿ ತಿನ್ನೋದು ಕಾಣಿಸ್ತು. ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯ ಪಟ್ಲು. ತಕ್ಷಣ ಆ ಬಂಗಾರದ ಬೀಜನ ತಗೊಂಡು ಅವಳು ರವಿ ಹತ್ರಕ್ಕೆ ಹೋದ್ಲು. ಅವನು ಉಳ್ದ ಅಷ್ಟು ಹಣ್ಣನ್ನು ತಿಂದ್ರು ಒಂದು ಬೀಜ ಕೂಡ ಸಿಕ್ಲಿಲ್ಲ. ಅದನ್ನು ನೋಡಿದ ಚಂದ್ರಕಾಂತ, ಏನು ಅಂದ್ರೆ ಇಷ್ಟೊತ್ತು ನಾನ್ ಹುಡುಕ್ತಾ ಇದ್ದಿದ್ದ ಮಹಾತ್ಮ ನನ್ ಗಂಡ ನೀನ? ಅಯ್ಯಯ್ಯೋ, ಈ ವಿಷಯ ತಿಳಿದೆ ನನ್ ಬೆಳೆನೆಲ್ಲ ಇವ್ರ ಕೈಲಿ ಮೇಕ್ ಬಿಟ್ನಲ್ಲ, ದೇವ್ರೇ ಎಷ್ಟು ನಷ್ಟ ಆಗೋಯ್ತು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲಾರನು ಓಡಿಸ್ಬಿಟ್ಲು. ತಿರುಗಿ ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೀ ನಾಲ್ಕು ಹಣ್ಣೆ. ಅರೆ, ಎಲ್ಲ ಹಣ್ಣು ತಿನ್ಬಿಟ್ರಾ ನಿನ್ನ? ಸರಿ ಬಿಡು, ಇನ್ ಮಿಕ್ಕಿರೋ ನಾಲ್ಕು ಹಣ್ಣನ್ನ ಚೆನ್ನಾಗಿ ನಮ್ಮ ಮನೆಯವ್ರಿಗೆ ತಿನ್ಸಿ ಜಾಸ್ತಿ ಬಂಗಾರದ ಬೀಜನ ತಗೊಳ್ತೀನಿ ಅಂತ ಹೇಳ್ತಾ ಅವಳ ಗಂಡನ ಕಡೆ ತಿರುಗಿ ತುಂಬಾ ಪ್ರೀತಿಯಿಂದ, ಇಲ್ ನೋಡಿ, ನಾ ನಿಮ್ಮನ್ನ ಹಣ್ಣು ತಿನ್ನಕ್ ಬಿಡದೆ ಇದ್ದಿದ್ಗೆ ಬೇಜಾರಾಗ್ಬೇಡಿ. ಇನ್ನ ಉಳ್ದೋಗಿರೋ ನಾಲ್ಕು ಹಣ್ಣು ತಿನ್ಬಿಟ್ಟು ಆ ಬೀಜನ ನನ್ ಮುಖ ಕೂಗದ್ಬಿಟ್ರೆ ಸಾಕು, ಇನ್ನ ನಿಮ್ ಜಿಂದಗಿಲಿ ನಾನ್ ನಿಮ್ಗೆ ತೊಂದ್ರೆನೇ ಕೊಡಲ್ಲ. ನನ್ ಮೇಲೆ ಹಣೆ, ನಿಜ ಹೇಳ್ತಾ ಇದೀನಿ ಅಂತ ಅವಳ ಮೇಲೆ ಆಣೆ ಹಾಕಿದ್ಲು. ಅದನ್ನು ಕೇಳಿದ ರವಿ ಅಮಾಯಕವಾಗಿ ಸರಿ ಅಂತ ಹೇಳಿ ಅಲ್ಲಿದ್ದ ನಾಲ್ಕು ಕಲಂಗಡಿ ಹಣ್ಣನ್ನ ತಿನ್ನಕ್ಕೆ ಶುರು ಮಾಡ್ದ. ಆಸೆಯಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಮೊದಲ ಕಲಂಗಡಿ ಹಣ್ಣಿನಿಂದ ಎರಡು ಬೀಜನ ಕೊಟ್ಟ. ಅದು ಬಂಗಾರದ ತರ ಬದ್ಲಾಯ್ತು. ಇದೇನಿದು, ಇಷ್ಟು ದೊಡ್ಡ ಹಣ್ಣಿನಲ್ಲಿ ಎರಡೇ ಬೀಜನ? ನೀವೇನು ಬೀಜ ಗೀಜ ನುಂಗಿಲ್ಲ ತಾನೆ? ಸರಿ ಬಿಡು, ಇನ್ ಮಿಕ್ಕೋಗಿರೋ ಕಲಂಗಡಿ ಹಣ್ಣಲ್ಲಿ ನೂರ್ ನೂರ್ ಬೀಜ ಸಿಗುತ್ತೆ, ಅದ್ರಿಂದ ನಾದ್ರೂ ನನ್ ದರಿದ್ರ ಹೋಗ್ಲಿ ಅಂತ ಹೇಳ್ತಾ ರವಿ ಕೈಯಲ್ಲಿ ಆ ಮಿಕ್ಕೋಗಿರೋ ಕಲಂಗಡಿ ಹಣ್ಣೆಲ್ಲ ತಿನ್ಸಿದ್ಲು. ಅಷ್ಟೆಲ್ಲ ತಿನ್ಸಿದ್ರು ಕೊನೆಗೆ ಒಂದೊಂದೇ ಬೀಜಾನೆ ಬಂತು. ಕೊನೆಗೆ ಬೆಳೆನ ತಿರುಗ್ ನೋಡಿದ್ರೆ ಎಲ್ಲ ಮುಗ್ದೋಗಿ ಐದೇ ಬಂಗಾರದ ಬೀಜ ಉಳಿತು. ಅದನ್ನು ನೋಡಿದ ಚಂದ್ರಕಾಂತ ದಿಗಿಲಿನಿಂದ, ಮೊದ್ಲೇ ನಮ್ ಮನೆಯವ್ರ ಕೈಯಲ್ಲಿ ತಿನ್ಸಿದಿದ್ರೆ ಎಷ್ಟೊಂದ್ ಬಂಗಾರ ಬಂದಿರೋದು, ಇಲ್ಲ ಅಂದ್ರು ಆ ಬೆಳೆನ ಮಾರಿದ್ರು ದುಡ್ಡು ಬಂದಿರೋದು. ನನ್ ದುರಾಸೆಯಿಂದ ಈ ಕಡೆ ಆ ಬೆಳೆನೂ ಹೋಯ್ತು, ಆ ದುಡ್ಡು ಹೋಯ್ತು. ಇದೆಲ್ಲೋ ನಮ್ಮ ಅತ್ತೆ ಮಾಡಿರೋ ಕುತಂತ್ರನೇ. ನನ್ನ ಒಡವೆ ನನಗ್ ಕೊಡದೆ ಆಟ ಆಡಿಸ್ತಾ ಇದಾರೆ, ಮಾಡ್ತೀನಿ ಅವ್ರಿಗೆ ಅಂತ ಅನ್ಕೊಂಡು ಅಲ್ಲೇ ಕುತ್ಕೊಂಡ್ಲು. ಮತ್ತು ಮೊಟ್ಟೆ ವ್ಯಾಪಾರ. ಒಂದೂರಲ್ಲಿ ಚಂದ್ರಕಾಂತಂ ಅನ್ನೋ ಹೆಂಗಸು ವಾಸವಾಗಿರ್ತಾಳೆ. ಅವಳಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ. ಇನ್ನೊಬ್ರು ಅವಳಿಗಿಂತ ಮೇಲೆ ಬರುವಂತದ್ದು ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಪಕ್ಕದ ಮನೆಯವರನ್ನ ನೋಡಿ ಅವರು ಇವಳಿಗಿಂತ ಎಲ್ಲಿ ಮುಂದೆ ಹೋಗ್ತಾರಂತ ಯಾವತ್ತು ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇದ್ಲು. ಅವಳ ಪತಿ ನಾರಾಯಣ ಎಷ್ಟು ಬಾರಿ ಅವಳಿಗೆ ಈ ರೀತಿ ಇರಬೇಡ ಅಂತ ಅಂದ್ರು ಅವಳು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ. ಒಂದ್ಸಲ ಹೇಳ್ಬೇಕಾದ್ರೆ ತಲೆ ಆಡಿಸಿ ಆ ಹೇಳಿದ್ರು, ನಂತರ ಅದೇ ದಾರಿಯಲ್ಲಿ ಮುನ್ನಡೀತಾಳೆ. ಹೀಗೆ ದಿನ ಕಳೀತಾ ಇರುತ್ತೆ. ಒಂದಿನ ಚಂದ್ರಕಾಂತಂ ಬಹಳ ಆಳವಾದ ಯೋಚನೆಯಲ್ಲಿ ಮುಳುಗಿಡ್ತಾಳೆ. ಆವಾಗ ಅವಳ ಗಂಡ ಬಂದು, ನಾನು ಎಲ್ಲವನ್ನ ತಯಾರು ಮಾಡ್ಬಿಡ್ಲಾ? ನೀನಿಷ್ಟು ಯೋಚನೆ ಮಾಡ್ತಾ ಇದೀಯಂತಾದ್ರೆ ಖಂಡಿತ ನನಗೇನು ದೊಡ್ಡ ಸಮಸ್ಯೆನೆ ಬರ್ಲಿಕ್ಕಿದೆ. ಅದಕ್ಕೋಸ್ಕರ ಮೊದ್ಲೇ ತಯಾರಿ ಮಾಡಿ ಇಡ್ಬೇಕಲ್ಲ ಅಂತ ಹೇಳ್ತಿದ್ದೆ. ನನ್ ಮೇಲೆ ನಿಮ್ಗೆ ನಂಬಿಕೆನೆ ಇಲ್ಲ ರೀ. ಅಂತದೇನ್ ಮಾಡಿದ್ಯಾ? ಏನೋ ಅದೃಷ್ಟ ಚೆನ್ನಾಗಿಲ್ದೆ ಒಂದೆರಡ್ ಸಲ ನಷ್ಟ ಬಂದಿದೆ. ಯಾವಾಗ್ಲೂ ಹಂಗೆ ಆಗತ್ತಾ ಹೇಳಿ? ನಮ್ಮ ಅದೃಷ್ಟ ಚೆನ್ನಾಗಿ ಇದ್ದೇ ಇರೋದ್ರಿಂದ ಹಾಗಾಗಿದ್ದಲ್ಲ, ನಿನ್ನ ಅತ್ಯಾಸೆ ಜಾಸ್ತಿ ಆಯ್ತಷ್ಟೇ. ಹಾಲಿನ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಾ ಇತ್ತು, ಒಂದೇ ದಿನದಲ್ಲಿ ಡಬಲ್ ಇನ್ಕಮ್ ಅಂತ ಯೋಚನೆ ಮಾಡಿ ಒಂದ್ ಲೀಟರ್ ಹಾಲಿಗೆ ಒಂದ್ ಲೀಟರ್ ನೀರ್ ಬಿಡಿಸಿದಿ, ಏನಾಯ್ತು? ಒಂದೇ ಸೆಕೆಂಡ್ ಅಲ್ಲಿ ಬಿಸ್ನೆಸ್ ಮುಳುಗೋಯ್ತು. ನೀರ್ ತೆಲ್ಲಗಾಕಿದ್ದಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ, ಇಲ್ಲಾಂದ್ರೆ ಡಬಲ್ ಆಗ್ತಿತ್ತಲ್ವಾ? ಹಾಲ್ಗೆ ನೀರ್ ಹಾಕಿದ್ರೆ ಅದು ತೆಳ್ಳೋಗೋದಿಲ್ವಾ? ಯಾವ ರೀತಿ ಮನುಷ್ಯ ನೀನು? ಸರಿ, ಈಗೇನು ಯೋಚನೆ ಮಾಡ್ತಾ ಇದೀಯಾ ನೀನು? ಅದಾ ಹೇಳ್ತೀನಿ, ಆಮೇಲೆ ಹೇಳದ್ಮೇಲೆ ಬೇಡ ಅನ್ಬಾರ್ದು.
ನಿರಾಕರಿಸ್ಬಾರ್ದ. ಹಾಗಾದ್ರೆ ಇದು ಖಂಡಿತ ನಮ್ಮನ್ನ ಮುಳುಗಿಸೋ ಅಂತ ಪ್ಲಾನ್. 100 ಬಾರಿ ಕೂಡ ನಿರಾಕರಿಸ್ತೇನೆ, ಏನ್ ಹೇಳಿಗ? ಬೇಡ ಅನ್ನಲ್ಲ ಅಂತ ಹೇಳಿ. ಇಲ್ವೇ ಇಲ್ಲ, ಈಗ್ಲೇ ಹೇಳ್ತಿದ್ದೀನ್ರಿ, ಆಮೇಲೆ ಮಾತ್ ಬದಲಾಯಿಸ್ಬಾರ್ದು. ಬದಲಿಸೋದೇ ಇಲ್ಲ. ನೀನ್ ಯಾವ್ದಾದ್ರು ವ್ಯಾಪಾರದ ಬಗ್ಗೆ ಹೇಳ್ತೀಯಲ್ಲ, ನನ್ ಗೊತ್ತಿಲ್ವಾ? ಇಲ್ಲ ಅಂತಾನೆ ಹೇಳ್ತೀನಿ. ನಾನು ಮೊಟ್ಟೆ ವ್ಯಾಪಾರ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಹೀಗಂತಾಳೆ. ಅವಾಗ ನಾರಾಯಣ ಇಲ್ಲ ಹಿಂಗಂತಾನೆ. ಚಂದ್ರಕಾಂತಂ ಬೇಡ ಅಂದ್ರಿ, ಹಂಗಂದ್ರೆ ಮಾಡಿ ಅಂತಲ್ವಾ, ನಾಳೆನೆ ನಾನು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ. ಹೇಳ್ತಿದ್ದಾಗೆ ನಾರಾಯಣನ್ಗೆ ಶಾಕ್ ಆಗುತ್ತೆ. ಅರೆ, ನಾನ್ ಹೇಳಿದ ಹಾಗಲ್ಲ, ನೀ ನಂಗೆ ಮೋಸ ಮಾಡಿದ್ಯಾ. ನಾನೇನ್ ಹೇಳ್ದೆ? ಸರಿ ಅಂತ ಹೇಳಿ ಅಂದೆ, ವ್ಯಾಪಾರ ಮಾಡಲ್ಲ ಅಂತಂದೆ. ಸರಿ ಅಂದಿದ್ರೆ ಆಗ್ತಿತ್ತಲ್ವಾ, ನೀವೇ ಬೇಡ ಅಂದಿದ್ದು. ಅದಕ್ಕರ್ಥ ಮಾಡು ಅಂತ. ಇನ್ನೇನ್ ಮಾತಾಡ್ಬೇಡಿ, ನಿಮ್ ಮಾತಂದ್ರೆ ನಿಮ್ ಮಾತೆ. ಸರಿ, ಈ ಮೊಟ್ಟೆ ವ್ಯಾಪಾರದ ಬಗ್ಗೆ ನಿಂಗೆ ಎಲ್ಲಿಂದ ಯೋಚನೆ ಬಂತು? ಅಂದ್ರೆ ಪೇಪರ್ ಅಲ್ಲಿ ಓದ್ದೆ ರೀ, ವೈರಸ್ ಬಂದಿರೋರೆಲ್ಲ ದಿನಕ್ಕೊಂದ್ ಮೊಟ್ಟೆ ತಿನ್ಲೇಬೇಕಂತೆ, ಆಗ್ಲೇ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತಂತೆ. ಸರಿ, ಆದ್ರೆ ಹಣ ಎಲ್ಲಿಂದ ತರ್ತ್ಯಾ? ಏನಿದೆ, ಈಗ 1,00,000 ಕೊಟ್ಟಿದ್ರಲ್ವಾ, ಅವನ್ನ ಇನ್ನೊಂದ್ 1,00,000 ಕೇಳಿದೀನಿ, ನಾಳೆನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಹೀಗಂತಾಳೆ. ಇದನ್ ಕೇಳ್ತಿದ್ದಾಗೆ ನಾರಾಯಣನಿಗೆ ಶಾಕ್ ಆಗುತ್ತೆ. ಹೇಳಿದ ಪ್ರಕಾರವಾಗಿ 1,00,000 ರೂಪಾಯಿ ತಗೊಂಡು ಆ ಹಣದಿಂದ ಬಾಡಿಗೆಗೋಸ್ಕರ ಒಂದು ಅಂಗಡಿಯನ್ನ ತಗೋತಾಳೆ. ಕೋಳಿ ಫಾರ್ಮ್ ಅವ್ರ ಜೊತೆ ಬಿಸ್ನೆಸ್ ಡೀಲ್ ಮಾಡಿಕೊಂಡು ಮೊಟ್ಟೆ ತರಿಸ್ಕೊಳ್ತಾಳೆ. ಒಂದು ಟ್ರಾಲಿ ಆಟೋದವನ ಹತ್ರ ಮಾತನಾಡಿ ಅದರಲ್ಲಿ ಮೊಟ್ಟೆ ತಗೊಂಬರ್ತಾಳೆ. ಪಕ್ಕದೂರಿನ ಅಂಗಡಿಗಳಿಗೆ ಮೊಟ್ಟೆ ಸಪ್ಲೈ ಮಾಡುವಂತ ಯೋಜನೆಯನ್ನ ಮಾಡಿ ನಂತರ ನಾರಾಯಣ ಹತ್ರ ಬರ್ತಾಳೆ. ನಿನ್ಗೆ ಆಟೋ ಓಡ್ಸಕ್ ಬರುತ್ತಾ? ಬರುತ್ತೆ. ಇನ್ನೇನ್ರಿ, ಹಾಗಾದ್ರೆ ಬೇಗ ಆಟೋ ತಗೊಂಡು ಅಕ್ಕದ ಪಕ್ಕದ ಊರಲ್ಲಿರುವ ಎಲ್ಲಾ ಅಂಗಡಿಗಳಿಗೂ ಹೋಗಿ ಮೊಟ್ಟೆ ಸಪ್ಲೈ ಮಾಡ್ಬೇಡಿ. ಏನು, ನಾನು ಹೋಗ್ಬೇಕಾ? ಬಿಸ್ನೆಸ್ ನೀನ್ ಮಾಡ್ತಾ ಇರೋದು, ನಾನಲ್ಲ. ಅಯ್ಯೋ, ಇವಾಗ ಡ್ರೈವರ್ ನಿಟ್ಕೊಂಡ್ರೆ ದುಡ್ಡು ವೇಸ್ಟ್ ರೀ. ಯಾಕ್ರಿ? ಅದೇ ನೀವ್ ಹೋಗಿದ್ದೀರಂದ್ರೆ ನಮ್ಗೆ ದುಡ್ಡು ಸೇವ್ ಆಗತ್ತೆ ರೀ. ಇದೇ ರೀತಿ ನನ್ನ ಕುಣಿಸ್ತೀಯ ನೀನು? ಸರಿ, ಮತ್ತೇನ್ ಮಾಡೋದು, ಹೋಗ್ತೀನಿ ನಾನು. ಹೀಗ್ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ. ಆನಂತರ ನಾರಾಯಣ ಕೂಡ ಚಂದ್ರಕಾಂತಂಗೆ ಸಹಾಯ ಮಾಡ್ತಾನೆ. 2-3 ತಿಂಗಳು ಕಳೆದು ಹೋಗುತ್ತೆ. ಪಕ್ಕದೂರಿನಲ್ಲಿ ಮೊಟ್ಟೆಯನ್ನ ಮಾರೋ ಅಂಗಡಿಯವರಿಗೆ ಚಂದ್ರಕಾಂತನ ಬಿಸ್ನೆಸ್ ತುಂಬಾ ಇಷ್ಟ ಆಗುತ್ತೆ. ಫ್ರೆಶ್ ಆಗಿ ಕೊಡೋದ್ರ ಜೊತೆಗೆ ಟೈಮ್ಗೆ ಡೆಲಿವರಿ ಕೂಡ ಮಾಡ್ತಾ ಇದ್ಲು. ಆದ್ರಿಂದಾಗಿ ಬಿಸ್ನೆಸ್ ಬಹಳ ಚೆನ್ನಾಗಿ ಓಡುತ್ತೆ. ಇದನ್ನ ನೋಡಿದ ನಾರಾಯಣ, ಅಬ್ಬಾ, ನಾನು ಏನೋ ಯೋಚನೆ ಮಾಡಿದ್ದೆ, ಇವತ್ತಿನವರೆಗಿನ ಈ ಕೆಲಸ ನಿಂದು ಸಕ್ಸಸ್ ಆಗ್ತಿದೆ, ತುಂಬಾ ಲಾಭ ಆಗ್ತಿದೆ ನಮ್ಗೆ. ಇನ್ನೇನ್ ಅನ್ಕೊಂಡ್ರಿ, ನೋಡ್ತಾ ಇರಿ, ಇನ್ನೂ ಚೆನ್ನಾಗ್ ಲಾಭ ಬರುತ್ತೆ. ಗುಡ್, ಹೀಗೆ ಆಗ್ತಿರ್ಬೇಕು. ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ. ಅವನ್ ಹೋಗ್ತಿದ್ದಾಗೆ ಚಂದ್ರಕಾಂತಮ್ನ ಅತಿಯಾಸೆ ಹೊರಗಡೆ ಬರುತ್ತೆ. ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಾಯ್ತು. ಇವತ್ತಿಂದ ಮೊಟ್ಟೆ ಮಾರೋದೇ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಎಲ್ಲೂ ಮೊಟ್ಟೆ ಸೇಲ್ ಮಾಡಲ್ಲ, ಎಲ್ಲಾ ಫಾರಂ ಇಂದ ಮೊಟ್ಟೆ ತಂದ್ಬಿಟ್ಟು ಗೋಡನಲ್ಲಿ ಇಟ್ಬಿಡ್ತೀನಿ. 1 ಮಂತ್ಗೆ ಆ ಮೊಟ್ಟೆ ಮಾರಿಲ್ಲ ಅಂದ್ರೆ ಎಲ್ಲರೂ ಎಗ್ಸ್ ಎಗ್ಸ್ ಅಂತ ಬರ್ತಾನೆ ಇರ್ತಾರೆ. ಆ ಸಮಯಕ್ಕೆ ನಾವು ಮಾರ್ಕೆಟ್ಗೆ ಎಗ್ಸ್ ನ ಸಪ್ಲೈ ಮಾಡಿದ್ರೆ ಒಂದ್ ಎಗ್ಗು 10-15 ಆದ್ರೂ ತಗೊಂಡ್ಬಿಡ್ತಾರೆ. ಹಾ, ಇದೆಲ್ಲ ನಡಿಬೇಕಂದ್ರೆ ಅವರು ಶಾಪ್ಗೆ ಬರ್ಲೇಬಾರ್ದು, ಏನೋ ಅಂತ ಹೇಳಿ ಅವ್ರನ್ನ ಮನೇಲೇ ಇರ ಕೇಳ್ಬೇಕು. ಈಗ ಯೋಚನೆ ಮಾಡ್ತಾಳೆ. ಅದಿನ ಸಂಜೆ ನಾರಾಯಣನ ಹತ್ರ ಬಂದು, ರೀ, ನಾನು ಕೆಲಸ ಮಾಡೋದಕ್ಕೆ ಹುಡುಗನ್ನ ಇಟ್ಟಿದ್ದೀನಿ, ನೀವೇನು ಅಂಗಡಿಗೆ ಬರೋದ್ ಬೇಕಾಗಿಲ್ಲ, ನೀವು ತೋಟದ ಕೆಲಸ ನೋಡ್ಕೊಳ್ಳಿ. ಹೀಗೇಳಿ ನಾರಾಯಣನ ಒಪ್ಪಿಸ್ಬಿಡ್ತಾಳೆ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅವಳ ಕೆಲಸವನ್ನ ಶುರು ಮಾಡಿದ್ಲು. ಗೋಡೌನ್ ಅಲ್ಲಿ ಮೊಟ್ಟೆಗಳನ್ನ ತುಂಬಿಸಿ ಮೊಟ್ಟೆಗಳ ಸಪ್ಲೈ ಅನ್ನ ಬಂದ್ ಮಾಡಿಬಿಟ್ಟಿದ್ಲು. 2-3 ದಿನದಲ್ಲೇ ಮೊಟ್ಟೆ ಸಪ್ಲೈ ಬಂದಾಗಿರೋದ್ರಿಂದ ಪಕ್ಕದೂರಿನಿಂದ ಫೋನ್ ಬರ್ಲಿಕ್ಕೆ ಶುರು ಆಗುತ್ತೆ. ಎಲ್ರಿಗೂ ನಿರಾಕರಿಸ್ತಾ ದಿನ ಕಳಿತಾ ಇರುತ್ತೆ. ಎಗ್ಸ್ ಇಲ್ದೆ ಜನ ಜಗಳ ಮಾಡ್ತಿದ್ದಾರೆ, ಈಗಾಗ್ಲೇ 20 ದಿನ ಆಯ್ತು, ಈಗ ಎಗ್ ಸಪ್ಲೈ ಮೆತ್ತಗೆ ಸ್ಟಾರ್ಟ್ ಮಾಡ್ಬೇಕು. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗುತ್ತೆ. ಸೂರ್ಯ ಅನ್ನೋ ವ್ಯಕ್ತಿ ಫೋನ್ ಮಾಡಿ, ಮೇಡಮ್, ನಿಮ್ಗೆ ಎಗ್ ಬೇಕು, 1 ತಿಂಗಳಾಯ್ತು, ನೀವ್ ಯಾವಾಗಿನ ಸಪ್ಲೈ ಮಾಡ್ತೀರಾ? ನೋಡಿ, ಮಾರ್ಕೆಟ್ ಅಲ್ಲಿ ಎಗ್ಸ್ ಇಲ್ಲ, ಇದ್ರೂ ತುಂಬಾ ಕಡಿಮೆ ಇದೆ, ಅದೇ 10 ರೂಪಾಯಿ ಅಂತ ಹೇಳ್ತಿದ್ದಾರೆ. ಅದೇ ನಾನ್ ನಿಮ್ಗೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ಗೇನ್ ಅಭ್ಯಂತರ ಎಲ್ಲ ಕಳಿಸ್ತೀನಿ. 10 ಅಲ್ಲ 11 ರೂಪಾಯಿ ಕೊಡ್ತೀನಿ, ಕಳ್ಸಿಬಿಡಿ ಒಂದ್ಸಲ. ಹೀಗಂತಾನೆ. ಈ ಮತನ ಕೇಳಿದ ಚಂದ್ರಕಾಂತಂಗೆ ತುಂಬಾನೇ ಸಂತೋಷ ಆಗುತ್ತೆ. ತಕ್ಷಣ ಸೂರ್ಯನಿಗೆ ಮೊಟ್ಟೆಯನ್ನ ಕಳ್ಸಿಕೊಡ್ತಾಳೆ. ಬೆಳಿಗ್ಗೆ ಚಂದ್ರಕಾಂತಂ, ಅಪ್ಪ, ಗೋಡನಲ್ಲಿ 1,00,000 ಮೊಟ್ಟೆ ಇದೆ, ಒಂದೊಂದು 10 ರೂಪಾಯಿ ಅಂದ್ರೆ 10,00,000 ಬರುತ್ತೆ, ಎಷ್ಟು ಲಾಭನೋ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದು ಒಂದು ಮೊಟ್ಟೆ ತಂದು
ಅವಳು ಎದುರು ಬಂದ ಅದನ್ನ ಒಡೆದು ಬಿಡ್ತಾನೆ. ಏನ್ ಮೇಡಮ್ ಇದು, ಫ್ರೆಶ್ ಮೊಟ್ಟೆಗಳ ಬದಲಿಗೆ ಹಾಳಾದ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ, 1,000 ಮೊಟ್ಟೆಯಲ್ಲಿ ಒಂದೂ ಸರಿಯಾಗಿಲ್ಲ ಹೀಗಂತಾನೆ. ಈ ಮಾತನ್ನು ಕೇಳಿದ್ರೆ ಚಂದ್ರಕಾಂತ್ ಅಮ್ಮಗೆ ಶಾಕ್ ಆಗುತ್ತೆ. ಅವಾಗ ನಾರಾಯಣ ಅಲ್ಲಿಗೆ ಬಂದು ಆದ ಘಟನೆ ಎಲ್ಲವನ್ನ ತಿಳಿದು, ಏನು 1 ತಿಂಗಳಿಂದ ಮೊಟ್ಟೆ ಸಪ್ಲೈ ಮಾಡಿಲ್ವಾ, ಅಂದ್ರೆ ಗೋಡನ್ನಲ್ಲಿರೋ ಮೊಟ್ಟೆಗಳು ಏನಾದ್ವು? ಅರೆ ಇದು ಬೇಸಿಗೆಕಾಲ, ಬೇಸಿಗೆಕಾಲದಲ್ಲಿ ಮೊಟ್ಟೆಗಳು ಉಳಿಯುತ್ತಾ? ಅಯ್ಯೋ ಅತಿಯಾಸೆ, ಅವಳೆ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಮುಳುಗಿಸ್ಬಿಟ್ಟಿಯಲ್ಲ ನೀನು. ಹೀಗೆ ಕಿರಿಸ್ತಾ ಇರಬೇಕಾದ್ರೆ ಚಂದ್ರಕಾಂತಮ್ ಸಣ್ಣ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಈ ರೀತಿ ಚಂದ್ರಕಾಂತಮ್ ತನ್ನ ಅತಿಯಾಸೆಯಿಂದ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಹಾಳು ಮಾಡಿಬಿಡ್ತಾಳೆ.